ಹಲೋ ರಮೇಶ, ಮಸ್ತಿ ಬಂದ್ರಾ? ಬೆಳಗ್ಗೆ ಬಂದ್ರಕ್ಕ? ನಾನು ಅವ್ರನ್ನ ನೋಡ್ಬೇಕು. ಆಯ್ತಕ್ಕ, ನಿಮ್ಮಿಬ್ಬರನ್ನ ಹೆಂಗಾದ್ರೂ ಮಾಡಿ ಮೀಟ್ ಮಾಡೇ ಮಾಡಿಸ್ತೀನಿ. ಗುರು, ಅದೇ ಗುರು ಮೀನಾಕ್ಷಿ ಮನೆ. ಅವಳು ಅಲ್ಲಿಂದ ಪಟೇಲ್ ಸಿಗ್ನಲ್ ಕೊಡ್ತಾಳೆ, ಕೆಂಪಾಕ್ರೆ ರೆಡಿ ರೇ, ಹಸರಾಕ್ರೆ ಅಟ್ಯಾಕ್ ಮಾಡಿ ಅಂತ. ಮಸ್ತಿ, ರಮೇಶನ್ ಮೇಲೆ ಯಾಕೆ ರೆಕ್ತೀರಾ? ನನ್ನ ಯಾರು ಇಲ್ಲಿ ಕರೆಸಿಲ್ಲ. ನಾನೇ ಬೆಳಗ್ಗೆಯಿಂದ ನೀವ್ ಎಲ್ಲೆಲ್ಲಿಗೆ ಹೋಗ್ತಾ ಇದ್ರೋ ಅಲ್ಲಿಗೆ ಬರ್ತಾ ಇದೀನಿ. ಆದ್ರೆ ನೀವ್ ಕೊಲೆ ಮಾಡೋದು ನನ್ನಿಂದ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಕಿರ್ಚ್ಕೊಂಡೆ. ಗೊತ್ತಾಯ್ತಾ, ನಮ್ ತಂದೆ ನಡೆಯೋ ಯಾವ ಕೆಲ್ಸ ನೀನ್ ನೋಡೋದಕ್ಕೆ ಭಯ ಪಟ್ಕೊಂತೀಯ, ಅಸಹ್ಯ ಪಟ್ಕೊಂತೀಯ. ಗೊತ್ತಿದ್ದು ನನ್ನಿಂದ ಯಾಕೆ ಬಿದ್ದಿದ್ಯ? ಇದುವರೆಗೂ ನಾನು ಇಟ್ಟಿದ್ದ ಮುಹೂರ್ತ, ಹಾಕಿದ ಸ್ಕೆಚ್ ಯಾವತ್ತೂ ಮಿಸ್ ಆಗಿರ್ಲಿಲ್ಲ. ನಿನ್ನಿಂದಾಗ ಪಟ್ರಿ ಎಸ್ಕೇಪ್ ಆಗ್ಬಿಟ. ಕೊನೆ ಸರ್ತಿ ಹೇಳ್ತಾ ಇದ್ದೀನಿ, ನನ್ ದಾರಿಗೆ ಯಾವತ್ತೂ ಅಡ್ಡ ಬರಬೇಡ. ಮಸ್ತಿ, ನಾನ್ ಯಾವಾಗ ನಿನ್ ದಾರಿಗೆ ಅಡ್ಡ ಬಂದೆ? ಒಂದೇ ಒಂದ್ಸಲನಾದ್ರೂ ಮಸ್ತಿ ರೌಡಿಸಂ ಬಿಟ್ಬಿಡು ಅಂದಿದ್ದೀನ, ಒಂದೇ ಒಂದ್ಸಲನಾದ್ರೂ ಮಚ್ ಮುಟ್ಬೇಡ ಅಂತ ತಡೆದಿದ್ದೀನ. ರೌಡಿಸಂ ಮಾಡೋದು ನಿನ್ ಕರ್ಮ, ಆದ್ರೆ ನಿನ್ನ ಲವ್ ಮಾಡೋದು ನನ್ ಧರ್ಮ. ನಾನ್ ಮಾಡ್ತಿರೋ ಧರ್ಮ, ನೀನ್ ಮಾಡ್ತಿರೋದ್ ಕರ್ಮ. ಲವ್ ಅಂತೆ ಲವ್, ನನ್ನ ಮದುವೆ ಆದ್ರೆ ಏನ್ ಬೆಲೆ ಇರುತ್ತೆ ಸಮಾಜದಲ್ಲಿ? ನಿನ್ಗೆ ಒಂದ್ ನಿಮಿಷ ಆರಾಮ ಕಣ್ಮುಚ್ಕೊಂಡು ನಿದ್ದೆ ಮಾಡಕ್ಕಾಗಲ್ಲ. ಬೆಳಿಗ್ಗೆ ಎದ್ರೆ ರೌಡಿಗಳ ಅಟ್ಯಾಕು, ಪೊಲೀಸು ರೈಡ್, ಕೋರ್ಟ್ ಕಚೇರಿ ಜೈಲು ಅಂತ ಅಲ್ದಾಡ್ಬೇಕಾಗತ್ತೆ. ಪೊಲೀಸರ ಕೈ ಲುಚ್ಚ ಲುಚ್ಚ ಮಾತುಗಳು ಕೇಳ್ಬೇಕಾಗತ್ತೆ. ನಾಳೆ ನನ್ ಮದುವೆ ಆಗ್ತೀಯ, ನಮ್ಗೆ ಮಕ್ಕಳಾಗತ್ತೆ, ಸ್ಕೂಲಿಗೆ ಸೇರ್ಸಕ್ ಹೋಗ್ತೀಯ. ನಿಮ್ ಅಪ್ಪ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ರೌಡಿಸಂ ಮಾಡ್ತಾನೆ, ಕೊಲೆ ಮಾಡ್ತಾನೆ ಅಂತ ಹೇಳ್ತೀಯ. ಸ್ಕೂಲಲ್ಲಿ ಸೀಟ್ ಸಿಗಲ್ಲ ಮಕ್ಕಳಿಗೆ, ಅಕ್ಕಪಕ್ಕದ ಮನೆಯವರು ಅರ್ಶನ ಕುಂಕುಮ ಇಟ್ಕೊಳಕ್ಕೂ ಕರೆಯಲ್ಲ. ಭೂಮಿಕಾ, ನನ್ ಮಾತು ಕೇಳು. ನನ್ನಿಂದ ಅಲಿಯೋದ್ ಬಿಟ್ಬಿಟ್ಟು ಯಾವ್ದಾರ ಒಳ್ಳೆ ಹುಡುಗನ ಮದುವೆ ಆಗಿ 100 ವರ್ಷ ಸುಖವಾಗಿ ಸಂಸಾರ ಮಾಡೋ. ನನಗೆ ಇಷ್ಟ ಇಲ್ಲದ ಇರೋ ಜೊತೆ 100 ವರ್ಷ ಬದುಕೋಕ್ಕಿಂತ ನಾನ್ ಪ್ರೀತಿಸಿರೋ ಹುಡುಗನ ಜೊತೆ 3 ನಿಮಿಷ ಬದುಕಿದ್ರೆ ಸಾಕು, ನನ್ನ ಜೀವನ ಸಾರ್ಥಕ ಆಗುತ್ತೆ. ಆಸೆ ನಿಮಗೂ ಇದೆ ಇಲ್ಲ ಅಂತ ನನ್ ಮೇಲೆ ಆಣೆ ಮಾಡಿ ಹೇಳಿ ನಾನು ಹೊರಟೋಗ್ತೀನಿ. ಈ ಆಣೆ ಪ್ರಮಾಣ ಮಾಡಿದ್ರೆ ನಮ್ಗೆ ಆಗ ಬರಲ್ಲ. ನಮ್ಗೆ ಏನಿದ್ರು ಮೂರ್ತ ಹೇಳೋದ್ ಗೊತ್ತು, ಮಂಚ ಕೊಡೋದ್ ಗೊತ್ತಷ್ಟೇ. ಮಂತ್ರ ಹೇಳೋರ್ ಮನೆ ಹುಡುಗಿಗೂ ಮಚ್ಚಿಡಿದ್ರೆ ಹುಡುಗನಿಗೂ ಎಲ್ಲಿದೆಲ್ಲಿ ಸಂಬಂಧ? ಅದ್ರಲ್ಲಿ ಏನ್ ತಪ್ಪು? ನನಗೇನೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಿನ್ ತಲೆ ಚೆನ್ನಾಗಿರುತ್ತೆ. ಲೂಸು ಲೂಸ್ ತರ ಮಾತಾಡ್ತಾಳೆ. ನೋಡಮ್ಮ, ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಟ್ಟವಳು ರೇಡಿಯೋ ಗ್ಯಾರಂಟಿ ಕೊಡ್ತಾರೆ, ಆದ್ರೆ ಈ ಮಚ್ಚಿಡಿದ್ರು ಬಾಡಿಗೆ ಯಾರು ಗ್ಯಾರಂಟಿ ಕೊಡಲ್ಲ. ಈ ಗ್ಯಾರಂಟಿ ಇದ್ರೆ ಬಾಳ ಬೇಕಾ ನಿನ್ಗೆ? ಮುಂದೆ ಯೋಚನೆ ಮಾಡಿ ನೋಡು. ವಿಧವೆ ವಿಧವೆ ಪಟ್ಟ ಕಟ್ತಾರೆ ನಿನ್ಗೆ, ಬಿಳಿ ಸೀರೆ ಉಡ್ಸಿ ಮೂಲೆಯಲ್ಲಿ ಕೂರಿಸ್ತಾರೆ, ಕುಂಕುಮ ಹೂವ ಬಳೆ ಎಲ್ಲ ಪರ್ಮನೆಂಟ್ ಆಗಿ ಇಟ್ಕೊಂತಾರೆ, ಸಾಯೋವರೆಗೂ ಕಣ್ಣಿನ ಕೈ ತೊಳ್ಕೊಂಡ್ ಬದುಕಬೇಕಾಗತ್ತೆ. ಕರ್ಕೊಂಡೋಗ್ರ ಹೇಳ ಹಂಗೆ, ಅವ್ರ ಮನೆಯವ್ರಿಗೆ ಹೋಗದೆ ಹೇಳಿ ಎಲ್ಲೂ ಹೊರಗಡೆ ಬಿಡ್ಬೇಡಿ ಅಂತ. ಬಿಟ್ರೆ ಹಿಂಗೆ ಕಳೆದೋಗ್ಬಿಡ್ತಾಳು. ಮುಂದೆ ಯೋಚನೆ ಮಾಡಿ ನೋಡು. ವಿಧವೆ ವಿಧವೆ ಪಟ್ಟ ಕಟ್ತಾರೆ ನಿನಗೆ, ಬಿಳಿ ಸೀರೆ ಉಡ್ಸಿ ಮೂಲೆಯಲ್ಲಿ ಕೂರಿಸ್ತಾರೆ,